ವಾಣಿಯನ್ನಾಗಿ ಆಂಧ್ರ ಪ್ರದೇಶ ನೆಲಗೊಂಡ ಜಿಲ್ಲೆ ಭುವನಗಿರಿ ತಾಲೂಕಿನ ಸುಕ್ಷೇತ್ರ ಅನುಸರಿಸತಕ್ಕಂತ ಕೊಲ್ಲಿಯ ಪಾಕಿ ಸೋಮೇಶ್ವರ ಲಿಂಗದಲ್ಲಿ ಸೋಮವಾರ ದಿವಸ ಸೂರ್ಯೋದಯಕ್ಕೆ ಉದ್ಘೋಷಿ ಬಂದಿರತಕ್ಕಂತ ಅವರು ಯಾರಿಪ್ಪ ನನ್ನಪ್ಪ ಯಾವ ಜಗದ್ಗುರು ಯವನ ಸಿದ್ದೇಶ್ವರನ ಪವಿತ್ರ ಪಾದಾರವಿಂದಕ್ಕೆ ಕೂಡ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಆತನ ಒಂದು ಶಿಷ್ಯನಾಗಿರತಕ್ಕಂತ ತಂದಿ ಪರಮದೇವರ ತಾಯಿ ಸೂರಾಮದೇವಿ ಪುಣ್ಯ ದಂಪತಿಗಳ ಧರ್ಮದಿಂದ ಜನಮೆತ್ತಿ ಬಂದು ಹೌದು ಮಾವನಾರ್ಯನ ಕಾಟಕ್ಕಾಗಿ ಕಾಡಾರ್ಯನವನ್ನು ಸೇರಿ ಅಕ್ಕಮಯಕ್ಕನ ಕೈಯಲ್ಲಿ ಸಿಕ್ಕ ಬೆಳೆದು ದೊಡ್ಡವನಾಗಿ ದುಷ್ಟ ದೈತ್ಯರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿರ್ತಕ್ಕಂತ ಅವರು ಯಾರಿಪ್ಪ ಉಗ್ರ ಮಾರಿ ದೇವರ ಉರು ಮಾರಿ ದೇವರ ಕೆಂಗರ ಗಣ್ಣ ಗುಂಗರ ಮೀಸಿ ಬಣ್ಣ ಹಂಕಳ ಬಂಗಾರ ಕಿರಿಚಡಿ ಇದ್ದಿರ್ತಕ್ಕಂತ ಯಾವ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಶಿರಾಡೋನ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ಅವ್ರು ಯಾರಿಪ್ಪ ನನ್ನಪ್ಪ ಯಾವ ನನ್ನ ಲಿಂಗ ವೀರೇಶ್ವರನ ಪವಿತ್ರ ಚರಣಾಲಯವಿಂದಕ್ಕೂ ಕೂಡ ಸಂಘದ ವತಿಯಿಂದ ಕೋಟಿ ಕೋಟಿ ದಂಡವತ್ತು ಪ್ರಣಾಮಗಳನ್ನು ಸಮರ್ಪಿಸುತ್ತ ಆತನ ಶಿಷ್ಯನಾಗಿರ್ತಕ್ಕಂತ ಅವ್ರು ಯಾರಿಪ್ಪ ಬಾರಾಮತಿ ಪಟ್ಟಣದ ಅರಸ ತಂದೆ ತುಕ್ಕಪ್ಪ ರಾಯ ತಾಯಿ ಅಮೃತಬಾಯಿ ಪುಣ್ಯ ದಂಪತಿಗಳ ಗರ್ಭದಿಂದ ಜನಮೆತ್ತಿ ಬಂದು ಬಂದು ಗುರುವಿನ ಸಲವಾಗಿ ಸಾಣಿ ಬೇರಾಗಿ ಸಮುದ್ರ ಶ್ರೀಗಂಧದ ಕೊಡ್ಡಾಗಿ ನವದಿರ್ತಕ್ಕಂತ ಗುರುವಿಗಾಗಿ ಹುಳ ಮುಟ್ಟದ ಹೂವ ಕಪ್ಪಿ ಕಲಕದ ಶೀತಾಳನ್ನ ತಂದ ಗುರು ಸೇವೆ ಮಾಡಿ ಮಾಡಿ ಆ ಗುರುವಿಗಾಗಿ ಹುಲಿ ಹಾಲನ್ನ ತಂದ ಉಣಿಸಿ ಜತ್ತಿ ನಾರಾಯಣಪುರ ಅಂತಕ್ಕಂತ ನಾಮವನ್ನ ಅಳಿಸಿ ಆ ಗ್ರಾಮಕ್ಕೆ ಹುಲಜಂತಿ ಅಂತಕ್ಕಂತ ನಾಮವನ್ನ ಬೆಳಕಿಗೆ ತಂದು ಹೌದ್ ಹೌದ್ರಿ ಅಪ್ಪ ವರ್ಷಕ್ಕೊಮ್ಮೆ ಅರಸ ದೀಪಾವಳಿಗೆ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿರ್ತಕ್ಕಂತ ಯಾವ ಮಹಿಮಾ ಪುರುಷ ಮಹಿಮಾಂತಕ ಮಾಲಿಂಗರಾಯಣ ಪವಿತ್ರ ಪಾದಾರವಿಂದಕ್ಕೆ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಮಾಲಿಂಗರಾಯದ ಐದು ಮಂದಿ ಮಕ್ಕಳು ಸುರೇಶನ ಅವ್ರಿಪ್ಪ ರೇಪ್ರಾಯ ಬೀರ್ ಮತ್ತೆ ಸೋಮ ಮತ್ತೆ ಕಣ ಮತ್ತೆ ಸಾಕಿದ ಮಗ ಜಗ್ಗಿನ ಬೋಳನ ಸಿದ್ಧ ಹೌದ್ ಹೌದ್ರಿಪ್ಪ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕಿನ ಉಟ್ಟಿಗೆ ಗ್ರಾಮದ ತಾಯಿ ಶಿವಲಿಂಗಮ್ಮ ತಂದೆ ವೆಂಕಣ್ಣಗೌಡರ ಪುಣ್ಯ ದಂಪತಿಗಳ ಗರ್ಭದಿಂದ ಜನಮೆತ್ತಿ ಬಂದು ಯಾವ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕ್ವಾನೂರ ಕರೆ ಸಿದ್ದೇಶ್ವರ ಗಂಗೆಯಲ್ಲಿ ಅಡಿಗೆ ಮಾಡಿ ನೀರ ಮೇಗಿನ ಬೆಣ್ಣೆಯನ್ನು ತೆಗೆದು ಉಣಿಸಿ ಹೌದ್ ಹೌದ್ರಿ ಅಪ್ಪ ಗನಾರ ಸಿಂಧಿಗೆ ನಾಡಿನಲ್ಲಿ ಸಿದ್ದಾಟಿಕೆಯನ್ನು ಮಾಡಿ ತನ್ನ ಪವಾಡನ್ನು ತೋರಿಸಿರ್ತಕ್ಕಂತ ಅವ್ರ ಯಾರಿಪ್ಪ ನನ್ನಪ್ಪ ಬಿದ್ದಲ್ಲಿ ಬಿಜ್ಜರಿಗೆ ಎಣಿಸಿರ್ತಕ್ಕಂತ ಯಾವ ವಿಜಯಪುರ ಜಿಲ್ಲೆ ನೂತನ ತಿಕ್ಕೋಟ ತಾಲೂಕಿನ ಬಿಜ್ಜರಿಗೆ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಬೊಳ್ಳಣ್ಣ ಸಿದ್ದೇಶ್ವರನ ಸಂಘ ಸಂಧಿಗೆ ವಂದಿಸುತ್ತ ವಂದಿಸುತ್ತ ಯಾವ ಏಳು ಯುಗಾಂತರ ಗುರು ಸೇವೆಯನ್ನ ಮಾಡಿ ಅವ್ರ ಯಾರಿಪ್ಪ ಗುರುವಿಗಾಗಿ ಸಾಣಿ ಬೇರಾಗಿ ಸೌಂದ ಶ್ರೀಗಂಧದ ಕೊಡ್ಡಾಗಿ ನವದು ಈ ಮರುತೆ ಮಂಡಲಕ್ಕೆ ಕರ್ತರಿ ಮಾಡೋರು ಉದ್ಧಾರಕ್ಕಾಗಿ ಬಂದಿರತಕ್ಕಂತ ಯಾವ ಮಕನಾಪುರ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಗುರು ಸೋಮಲಿಂಗೇಶ್ವರನ ಪವಿತ್ರ ಚರಣಾರವಿಂದಕ್ಕೂ ಕೂಡ ಸಂಘದ ವತಿಯಿಂದ ನತಮಸ್ತಕನಾಗುತ್ತ ಹೌದ್ ಹೌದ್ರಿಯಪ್ಪ ಆತನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಮೂರರ ಸಿಮಿ ಮುಮ್ಮಟ್ಟ ಗುಡ್ಡದ ಮೇಲೆ ಹಕ್ಕು ಕಾಲ ಹಕ್ಕು ಕೋಲಗಳಿಲ್ಲದೆ ಕಲ್ಲ ಗದ್ದಿಗೆಯನ್ನ ಮಾಡಿ ಮುಳ್ಳ ಹಾಸಿಗೆಯನ್ನ ಮಾಡಿ ಅಂತರದಿಂದ ಕಮಿಡಿ ಡೇರೆಯನ್ನ ಹೊಡೆದಿರ್ತಕ್ಕಂತ ಅವ್ರ ಯಾರಿಪ್ಪ ಮತ್ತೆ ಅಮೋಘ ಸಿದ್ದೇಶ್ವರನ ಪವಿತ್ರ ಪಾದಕ್ಕೂ ಕೂಡ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅಗರಾಣಿ ಹಳ್ಳದ ದಂಡಿಯಲ್ಲಿ ಬೀರಲಿಂಗೇಶ್ವರ ಪಾತಾಳದೊಳಗೆ ತಪಸ್ಸು ಮಾಡಿ ಹೌದು ಅಲ್ಲಿ ಬಿ ಯಾರೋ ವಿಠ್ಠಲ ದೇವರ ಬಂದ ಗುರುವಿನನ್ನ ಕೂಡಿಕೊಂಡು ಕೂಡಿಕೊಂಡು ಗುರು ಶಿಷ್ಯರ ಮ್ಯಾಗ ಎತ್ತ ಬರಬೇಕಾದ್ರೆ ಮೂರ ಕಂಟಿ ಮುರಿ ಹೊಡೆದು ಅಲ್ಲಿ ಮುರುಸಿದ್ದೇಶ್ವರ ಅಂತಕ್ಕಂತ ನಾಮವನ್ನ ಪಡ್ಕೊಂಡು ವಿಠಲ ವೀರೇಶ್ವರ ಸಂಚಾರ ಮಾಡುತ್ತಾ ಮಾಡುತ್ತಾ ಹುಕ್ಕೇರಿ ಗ್ರಾಮಕ್ಕೆ ಬಂದ ಕಟ್ಟೆಯ ಮೇಲೆ ಕುತ್ತು ಹೆಗಡಿ ಅಂತಕ್ಕಂತ ಭಕ್ತನಿಂದ ಹಾಲನ್ನ ಕೊಡುದು ಕೊಡುದು ಅಲ್ಲಿ ಕಟ್ಟಿ ಸಿದ್ದೇಶ್ವರ ಅಂತಕ್ಕಂತ ನಾಮವನ್ನ ಪಡೆದಿರ್ತಕ್ಕಂತ ವಿಠಲ ವೀರೇಶ್ವರನ ಪವಿತ್ರ ಪಾದಾರವಿಂದಕ್ಕೂ ಕೂಡ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಮಕ್ಕಳಗೆರೆ ಗ್ರಾಮದ ಈ ಒಂದ ಅಡವಿಯಲ್ಲಿ ಈ ನಮ್ಮ ಗ್ರಾಮದ ಈ ಕಡೆ ಕಾಗಲ್ ಸಾವ್ಕರ್ ಆಗಿರ್ತಕ್ಕಂಥವ್ರು
ಸಾಕಷ್ಟು 40-50 ಪಲ್ಲಕ್ಕಿಗಳ ದೇವಾನು ದೇವತೆಗಳನ್ನು ಕರೆಸಿಕೊಂಡು ಈ ದೇವಾನು ದೇವತೆಗಳ ಮುಂದೆ ಸತ್ಯಸಿದ್ಧರು ಮಾಡಿರ್ತಕ್ಕಂತ ಆ ಚರಿತ್ರೆಯನ್ನು ಕೇಳೋಕೋಸ್ಕರವಾಗಿ ಕೇಳಲಿಕ್ಕಾಗಿ ಸಾಕಷ್ಟು ಜನ ಕೂಡದರಿಪ್ಪ ಆ ದೇವಾನು ದೇವತೆಗಳ ಮುಂದೆ ಸತ್ಯಸಿದ್ಧರು ಮಾಡಿರ್ತಕ್ಕಂತ ಚರಿತ್ರಾಮೃತವನ್ನ ಹಾಡಿ ಹಗಲು ಸಲುವಾಗಿ ನಮನ ಕರೆಸ್ಯಾರ. ಹೌದು ಹೌದ್ರಿ ಅಪ್ಪ. ಯಾವ ಬೆಳಗಾವ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಗ್ರಾಮದ ಶ್ರೀ ಕಟ್ಟಿ ಸಿದ್ದೇಶ್ವರ ಡೊಳ್ಳು ಹಾಡಿನ ಕಲಾಗಾಯನ ಸಂಘ ಇದು ಬೀರಲಿಂಗೇಶ್ವರ ಮಾಳಿಂಗರಾಯ ಮಾಡಿರ್ತಕ್ಕಂತ ಚರಿತ್ರ. ನಮ್ಮ ಗುರು ಹಿರಿಯರ ನಮಗೆಷ್ಟು ಹೇಳ್ಕೊತ್ ಬಂದಾರ ನಮ್ಮ ಮತ್ತಿಗೆ ಎಷ್ಟು ಹೊಳದದ. ಇವತ್ತಿನ ಮುಂದ ಈ ಕೂಡಿರ್ತಕ್ಕಂತ ದೈವದ ಮುಂದೆ ಪ್ರತಿಪಾದನೆ ಮಾಡೋದದ. ಹೌದ್ ಹೌದ್ರಿ ಅಪ್ಪ. ಹೌದ ಹೌದು. ಇನ್ನ ಯಾವ ಮತ್ತೆ ಅಮೋಘ ಸಿದ್ದೇಶ್ವರ ಏಳು ಯುಗಾಂತರ ಗುರುವಿನ ಸೇವವನ್ನ ಮಾಡಿ ಈ ಮರುತೆ ಮಂಡಲಕ್ಕೆ ಬಂದು ಯಾರ ಕಷ್ಟಗಳನ್ನ ಕಾರ್ಪಣ್ಯಗಳನ್ನ ಬಯಲು ಮಾಡಿ ಯಾರನ್ನ ಉದ್ಧಾರ ಮಾಡಿದ್ರು ಅವ್ರ ಧರ್ಮ ಸಂತತಿ ಭೂಮಿ ಮ್ಯಾಗ ಹೆಂಗ ಬೆಳಕೊಂಡು ಬತ್ತು ಅನ್ನುವಂತ ಆ ನನ್ನ ಮುದ್ದನ ಚರಿತ್ರೆಯನ್ನ ಹಾಡೋಕ್ಕೋಸ್ಕರವಾಗಿ ಯಾವ ಸೋಲಾಪುರ ಜಿಲ್ಲೆ ಅಕ್ಕಲಕೋಟ ತಾಲೂಕಿನ ಮಿರಜ್ಗಿ ಗ್ರಾಮದ ಮಹಾರಾಷ್ಟ್ರದಿಂದ ಒಂದು ಗಡಿ ತಂದಾರ. ಇವತ್ತು ಈ ಕರ್ನಾಟಕದಾಗ ಕಾರ್ಯಕ್ರಮ ಕೂಡಿಸ್ಯಾರ, ಬಹಳ ವಿಚಾರ ಮಾಡಿ ಬಹಳ ಚಲೋ ಕೂಡಿಸ್ಯಾರ. ಕೂಡಿಸ್ಯಾರ್ರಿಪ್ಪ. ಇವತ್ತು ಹುಡುಗರು ಟಿವಿ ಒಳಗಂತ ನೋಡಾಕತ್ತಿದ್ರು, ಮೊಬೈಲ್ ದಾಗ ನೋಡಾಕತ್ತಿದ್ರು. ಏನ ಏನ್ ನೋಡಾಕತ್ತಿದ್ರ? ಇವೆಲ್ಲ ಪಿಕ್ಚರ್ ಅವಾಗ ನೋಡ್ಲಾಕತ್ತಾರ್ರಿಪ್ಪ. ಏ ಹುಚ್ಚಿಗತೆ ಮಾತಾಡಬೇಡ. ಕ್ರಿಕೆಟ್ ಮ್ಯಾಚ್ ನಡೆದಿತ್ತು ಇವತ್ತು. ಹೆಂಗ ಆತಂದ್ರೆ ಇವತ್ತ ಕ್ರಿಕೆಟ್ ಮ್ಯಾಚ್ ನಡೆದಿತ್ತು, ಮ್ಯಾಚ್ ನೋಡಾಕತ್ತಿದ್ರು. ಹಂಗತ ತಿಳ್ಕೊಂಡು ಇವತ್ತ ಇಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಕೂಡಿಸದ ಕೂಡಿಸ್ಯಾರ. ಹೌದ್ ಹೌದ್ರಿಪ್ಪ. ಹೆಂಗ ಕೂಡಿಸ್ಯಾರು? ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ಹೆಂಗ ನಡೀತದ ಹಂಗ ಒಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಎರಡು ಗಡಿ ಕೂಡಿಸ್ಯಾರ ಇವತ್ತಿಪ್ಪ. ಕೂಡಿಸ್ಯಾರ್ರಿ. ಹೌದಾ? ಹೌದು. ಬಹಳ ದೂರದಿಂದ ತಂದಾರ. ಸರ್ವಸಾಧಾರಣ ಒಂದು 350 ಕಿಲೋಮೀಟರ್ ಆಚೆ ಕಡೆ ಇರಬೇಕು. ಅಲ್ಲಿದಿಂದ ಒಂದು ಗಡಿ ಬಂದದ. ಬಂದದ್ರಿಪ್ಪ. ಮಹಾತ್ಮರು ಹೇಳ್ತಾರ, ಹಿರಿಯರು ಹೇಳ್ಕೊತ ಬಂದಾರ. ಏನ್ ಹೇಳ್ಯಾರ ಅಂತಂದ್ರ, ಆ ಮೈಕ್ ಕಡಿಸ್ರ ಲಕ್ಷ ಇರ್ಲಿ, ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ, ವಿದ್ಯೆ ಹುಟ್ಟಿದವು ವಿಜಯಪುರದಾಗ, ಬುದ್ಧಿ ಹುಟ್ಟಿದವು ಶಿವನಲ್ಲಿ. ಹೌದ್ ಹೌದ್ರಿಪ್ಪ. ಆ ಬಿಜಾಪುರ ಭಾಗದಿಂದ ಸಿನ್ನಿ ದಾಟಿ, ಭೀಮಾ ದಾಟಿ, ಕೃಷ್ಣ ದಾಟಿ, ಹಿರಣ್ಯಕೇಶ ದಾಟಿ ಇಲ್ಲಿ ತನ ಮ್ಯಾಲ ಬಂದದ. ಬಂದದ್ರಿಪ್ಪ. ಆ ಕಡೆ ಭಾಗದವರು ಹಾಲು ಮತ್ತು ಒಳಗ ಹಾಡಾಕ ಬಾಳ ಶಾಣರು. ಹೌದ್, ಬಾಳ ಎತ್ತಿದ ಕೈಯ ಅಂತ ಹೇಳ್ತಾರ. ಹೌದ್ರಿಪ್ಪ. ಅವ್ರದ್ದು ಎತ್ತಿದ ಕೈ ಐತು, ಕೆಳಗ ಬಿದ್ದದ ಕೈ ಐತು, ಹತ್ತು ಹೊಂಡತ್ತನ ತಿಳಿತಾನಿಪ್ಪ. ಗಡಿಗೆ ಯಾರ್ಯಾರ್ದು ಎಟ್ಟೆಂಟ ಸುಟ್ಟದ, ಹಾಲು ಮತ್ತು ಸಿದ್ರಿ ಇತಿಹಾಸದೊಳಗ ಇಲ್ಲಿ ಭೇದ ಭಾವ ಅಂತಕ್ಕಂಥದ್ದಿಲ್ಲ. ಎಲ್ರಿಪ್ಪ ಮಾಡಿರ್ತಕ್ಕಂತ ಚರಿತ್ರೆ ಪವಾಡದೊಳಗ ಯಾರ್ಯಾರು ಏನೇನ ಮಾಡ್ಯಾರ ಇದ್ರೊಳಗ ಅನ್ನುವಂತದನ್ನ ಹತ್ತೊಂದು ತನ ನಡೀತದ. ಹೌದ್ ಹೌದ್ರಿಪ್ಪ. ಇಲ್ಲಿ ಕಮಿಟಿ ಗುರುಗಳು ಬಂದು ಬಂದಾರ್ರಿ. ಎಲ್ಲಾ ಈ ಎರಡು ಕಲಾ ಸಂಘದವರು ಯಾವ್ಯಾವ ಪದ್ಧತಿ ಪ್ರಕಾರ ಕಾರ್ಯಕ್ರಮ ನಡೆಸಬೇಕನ್ನಂತದ್ದು ಹೇಳಿಕೊಡ್ತಾರ. ಹೇಳಿಕೊಡ್ತಾರ. ಅವ್ರು ಹೇಳಿಕೊಟ್ಟಿರ್ತಕ್ಕಂತ ಗೆರಿ ಒಳಗೆ ಭಗವಂತ ನಮಗೆ ಎಷ್ಟು ಬುದ್ಧಿ ಕೊಡ್ತಾನ, ಗುರು ಹಿರಿಯರು ನಮಗೆ ಎಷ್ಟು ಹೇಳ್ಕೊತ್ ಬಂದಾರ, ನಮ್ಮ ಮತ್ತಿಗೆ ಎಷ್ಟು ಹೊಳಿತಾನ. ಹೌದ್. ಈ ಕೂಡಿರ್ತಕ್ಕಂತ ದೈವಗಳ ಪ್ರತಿಪಾದನೆ ಮಾಡೋಣ ಅಂತ ಹೇಳುತ್ತ ಹೇಳುತ್ತ ಕೂಡಿರ್ತಕ್ಕಂತ ಎಲ್ಲ ನನ್ನ ಗುರು ಹಿರಿಯರಿಗೆ, ಅಕ್ಕ ತಂಗರಿಗೆ, ಅಣ್ಣ ತಮ್ಮಂದಿರಿಗೆ, ಜ್ಞಾನ ಪಂಡಿತರಿಗೆ, ಜಟ ಮಾಡಿದವರಿಗೆ, ಸರ್ಜರಿಯಾಗಿ ಹಾಡಲಿಕ್ಕೆ ಬಂದಿರತಕ್ಕಂತ ಕಲಾವಂತರಿಗೆ, ತಮ್ಮ ಹೃದಯದಲ್ಲಿ ಚಿಜ್ಜ್ಯೋತಿಯಾಗಿ ಬೆಳಗತಕ್ಕಂತ ಆತ್ಮ ಪರಮಾತ್ಮನಿಗೆ ಮತ್ತೊಂದು ಸಾರಿ ಶರಣು ಶರಣಾರ್ಥಿಗಳನ್ನ ಹೇಳುತ್ತಾ ಹೇಳುತ್ತಾ ಬಹಳ ಮಾತಾಡ್ಲಾರದೆ ಒಂದು ನಾಲ್ಕು ನುಡಿ ಚಾಲ ಹಾಡಿ ಅನುಭವಿ ಕಲಾವಂತರಿಗೆ ಬಳೆ ಹೋಗ್ತದ. ಸಭಾ ಹತ್ತೊಂದು ತನ ಹಿಂಗೆ ಕೂತ್ರಿಪ್ಪ ಅಂತಂದ್ರ ಈ ಸಿದ್ಧರ ಸಿದ್ಧಾಟಿಕೆ ಒಳಗ ಈ ಸಿದ್ಧರ ಇತಿಹಾಸದೊಳಗ ಏನೇನ ಆದ ಹೆಂಗೆ ಹಂಗ ನಡೀತದ ಅನ್ನುವಂಥದ್ದು ನೀವೆಲ್ಲರೂ ಕುತ್ತು ಕೇಳ್ರಿ ಅಂತ ಹೇಳಿ ಮತ್ತೊಮ್ಮೆ ಶರಣು ಶರಣಾರ್ಥನ ಹೇಳಿ ಹೇಳಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಬಂದ್ರು ಬಂದಾರ್ರಿಪ್ಪ. ಬೆಳಗಾವ ಜಿಲ್ಲೆ ಗೋಕಾಕ್ ತಾಲೂಕಿನ ಮಾಲಿನ ಗ್ರಾಮದ ಬೀರಪ್ಪ ಮಾಮ ದುರ್ಗಿ ಪೂಜಾರಿ ಅವರು ಈ ಕಮಿಟಿಯನ್ನ ನಿರ್ಣಯ. ಇನ್ನೊಬ್ರು ಬಂದಾರ ಅವ್ರ ಜೊತೆಗೆ. ಯಾರ್ರಿಪ್ಪ ಅವರು? ಯಾವ ಬೆಳಗಾವ ಜಿಲ್ಲೆ ನೂತನ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ನಮ್ಮ ರಾಮನ್ ಗುರುಜಿ ಅವರು. ಹೌದ್ರಿಪ್ಪ. ಇವತ್ ಹತ್ತೊಂಬತ್ತು ತನ ಈ ಕಮಿಟಿಗೆ ಏನ್ ಇಬ್ಬರು ಮಂದಿ ಕೂಡ್ಯಾರಲ್ಲ. ಹೌದ್. ಇವರು ಇನ್ನ ಹೆಂಗ ತುಳಿತಾರ ನಮಗ್ ಗೊತ್ತಾಗಲ್ಲ. ಎಲ್ಲಿಲ್ರಿಪ್ಪ, ಗೊತ್ತಾಗಂಗಿಲ್ರಿಪ್ಪ. ಅಲ್ಲ ಕಲಾ ಪ್ರೇಕ್ಷಕರಿಗೆ ಒಂದನೇ ಯಾಕಪ್ಪ ಅಂತ ಕೇಳಿದ್ರ, ನಾವು ಬಹಳ ಟೈಮ್ ತಗೊಳಂಗಿಲ್ಲ, ಟೈಮು ಬಹಳ ಆಯ್ತು. ಅದಕ್ಕೆ
ತುಕಾರಾಮಣ್ಣ ರಾಮಜ್ಜಪ್ಪ ಕಾಗಲ್ ಇವರು ಒಂದು ಹಬ್ಬದ ಕಾರ್ಯಕ್ರಮ ಆ ಹಬ್ಬದ ಕಾರ್ಯಕ್ರಮಕ್ಕೆ ಎಲ್ಲ ತಮ್ಮ ತಮ್ಮ ಬೇಡಿಕೆಯನ್ನು ಈಡೇರಿಸಿದ ಎಲ್ಲ ದೇವಾದಿಗಳನ್ನು ಕರೆಸಿಕೊಂಡು ಹಬ್ಬದ ಕಾರ್ಯಕ್ರಮ ಇಟ್ಕೊಂಡಾರ. ಆ ಹಬ್ಬದ ಕಾರ್ಯಕ್ರಮಕ್ಕೆ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಮಿರ್ಜಿಗಿ ಅಮೋಘ ಸಿದ್ದೇಶ್ವರ ಒಂದು ಡೊಳ್ಳು ಹಾಡಿನ ಗಾಯನ ಸಂಘ, ಇನ್ನೊಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ಗ್ರಾಮದ ಕಟ್ಟಿ ಸಿದ್ದೇಶ್ವರ ಡೊಳ್ಳು ಹಾಡಿನ ಗಾಯನ ಸಂಘ ಇವೆರಡು ಸಂಘ ಇವೆರಡು ಸಂಘದವರಿಗೆ ಪ್ರಶಾಂತಣ್ಣ ಕಾಗಲ್ ಇದರ ವೇದಿಕೆ ಕಡೆ ಬರಬೇಕು. ಆ ಊಟ ಮಾಡಕತ್ತಿದ್ರ ಈಗ ಹುಕ್ಕೇರಿ ಕಲಾ ಗಾಯನ ಸಂಘದವರ ಮುಖ್ಯ ಗಾಯಕರು ಶಂಕರ್ ಹೆಗಡೆ ಹಾಗೂ ನಿಲಜಿಗೆಯ ಗಾಯನ ಸಂಘದವರ ಒಬ್ಬರ ನಾಯಕರು ಯಾದ ನಿಂತ್ಕೋಬೇಕು ಅವರಿಗೆ ಶಿವರಾಯಣ್ಣ ದಂಡನ್ ಈ ಎರಡೂ ಕಲಾ ಸಂಘದವರಿಗೆ ಸತ್ಕಾರ ಮಾಡಿ ಸಹಕರಿಸಬೇಕಂತೇಳಿ ಅವರಲ್ಲಿ ವಿನಂತಿ. ಹಾಂ ಒಬ್ಬರು ಕರೆದು ಹಲೋ ನಿಲಜಿಗೆ ಗ್ರಾಮದ ಮಿರ್ಜಿಗಿ ಗ್ರಾಮದ ಕಲಾ ಸಂಘದವರ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ತರನಾಗಿ ಹುಕ್ಕೇರಿ ಕಲಾ ಗಾಯನ ಸಂಘದವರ ವೇದಿಕೆಯನ್ನು ಅಲಂಕರಿಸಬೇಕು. ಇವರಿಗಿಬ್ಬರಿಗೂ ಶಿವರಾಯಣ್ಣ ದಂಡಿನ ಇವರ ಕಾಗಲವರ ಪರವಾಗಿ ಸತ್ಕರಿಸಬೇಕಂತೇಳಿ ಅವರಲ್ಲಿ ವಿನಂತಿ.